ಐಡಿಯಾ ವಿಡಿಯೋ ಅಂಗನವಾಡಿ ಮಕ್ಕಳ ತಾಯಂದಿರಿಗೆ. ನಮಸ್ಕಾರ. ಇಂದಿನ ಸಭೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ ವಾರದ ಐಡಿಯಾ ವಿಡಿಯೋವನ್ನು ನೀವು ಆನಂದಿಸಿದ್ದೀರಿ ಎಂದು ನಾವು ಭಾವಿಸುತ್ತೇವೆ. ಬನ್ನಿ, ಇಂದಿನ ಸಭೆಯನ್ನು ಪ್ರಾರಂಭಿಸೋಣ. ಕಳೆದ ವಾರ ನೀಡಲಾದ ಬಿಟ್ಟಿರುವ ಜಾಗದಲ್ಲಿ 1 ರಿಂದ 10 ರವರೆಗಿನ ಸಂಖ್ಯೆಗಳನ್ನು ಬರೆಯಿರಿ ಮತ್ತು ಸರಿಯಾದ ಚಿತ್ರಗಳಿಗೆ ಸಂಖ್ಯೆಗಳನ್ನು ಹೊಂದಿಸಿ ಬರೆಯುವ ವರ್ಕ್ಶೀಟ್ ಮತ್ತು ಕಿತ್ತಳೆ ಹಣ್ಣು ತೇಲುವುದೋ ಅಥವಾ ಮುಳುಗುವುದೋ ವಿಡಿಯೋ ಬಗ್ಗೆ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ. ಈಗ ನೀವು ತಂದಿರುವ ವರ್ಕ್ಶೀಟನ್ನು ಕೈಯಲ್ಲಿ ಹಿಡಿದು ಫೋಟೋ ತೆಗೆದು ಪ್ರಥಮ ಪ್ರತಿನಿಧಿಗೆ ಕಳುಹಿಸೋಣ. ಅಲ್ಲಿಯವರೆಗೆ ವಿಡಿಯೋವನ್ನು ಪಾಸ್ ಮಾಡೋಣ. ನಮ್ಮ ಈ ಚಟುವಟಿಕೆಯ ಹೆಸರು ಮಾಡಿ ನೋಡೋಣ. ಎಲ್ಲಾ ತಾಯಂದಿರನ್ನು ವೃತ್ತದಲ್ಲಿ ನಿಲ್ಲಿಸಿ ಮಧ್ಯದಲ್ಲಿ ಎಷ್ಟು ತಾಯಂದಿರಿದ್ದಾರೆ ಅವರಿಂದ ಒಂದು ಕುರ್ಚಿಯನ್ನು ಕಡಿಮೆ ಇಡಿ. ಈಗ ಮ್ಯೂಸಿಕ್ ಹಾಕಿ ಎಲ್ಲಾ ತಾಯಂದಿರು ಕುರ್ಚಿಯ ಸುತ್ತ ಓಡಬೇಕು. ಮ್ಯೂಸಿಕ್ ನಿಲ್ಲಿಸಿದಾಗ ಕುರ್ಚಿಯ ಮೇಲೆ ಕುಳಿತುಕೊಳ್ಳಬೇಕು. ಯಾವ ತಾಯಿಗೆ ಕುರ್ಚಿ ಸಿಗುವುದಿಲ್ಲ ಅವರು ಔಟ್. ಪ್ರತಿ ಬಾರಿ ಒಂದು ಕುರ್ಚಿಯನ್ನು ಕಡಿಮೆ ಮಾಡುತ್ತಾ ಆಟವನ್ನು ಮುಂದುವರಿಸಬೇಕು. ಯಾವ ತಾಯಿ ಕೊನೆಯವರೆಗೆ ಇರುತ್ತಾರೋ ಅವರೇ ವಿಜೇತರು. ಈ ಚಟುವಟಿಕೆ ಆಗೋವರೆಗೆ ವಿಡಿಯೋವನ್ನು ಪಾಸ್ ಮಾಡೋಣ. ಎಲ್ಲಾ ತಾಯಂದಿರು ಈ ಚಟುವಟಿಕೆಯನ್ನು ಸಂತೋಷದಿಂದ ಮಾಡಿದ್ದೀರಾ ಎಂದು ನಾವು ಭಾವಿಸುತ್ತೇವೆ. ಈಗ ಮುಂದಿನ ಚಟುವಟಿಕೆಯನ್ನು ನೋಡೋಣ. ಏನಾದರೂ ಹೊಸದನ್ನು ಕಲಿಯೋಣ. ಅಡುಗೆ ಮನೆಯಲ್ಲಿರುವ ವಸ್ತುಗಳಿಂದ ಬಣ್ಣ ತಯಾರಿಸಬಹುದು ಎಂದು ನಿಮಗೆ ಗೊತ್ತಿದೆಯೇ? ಕೆಮಿಕಲ್ ರಹಿತ ಬಣ್ಣ ಹೋಲಿ ಆಡಲು, ಬಟ್ಟೆಗೆ ಹಾಕಲು ಮತ್ತು ಅಡುಗೆ ಮಾಡಲು ಬಳಸಬಹುದು. ಬನ್ನಿ, ಈ ವಿಡಿಯೋ ಮೂಲಕ ಹೆಚ್ಚು ಮಾಹಿತಿಯನ್ನು ತಿಳಿದುಕೊಳ್ಳೋಣ. Thank you.
ಈ ವಿಡಿಯೋ ಉಪಯೋಗವಾಗಿದೆ ಎಂದು ನಾವು ಭಾವಿಸುತ್ತೇವೆ. ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ನೋಡೋಣ. ಮನೆಗೆ ಹೋಗಿ ಮಕ್ಕಳಿಂದ ಈ ಚಟುವಟಿಕೆಯನ್ನು ಮಾಡಿಸಿ. ಹಸಿರು ಬಣ್ಣದ ತರಕಾರಿಗಳಿಗೆ ವೃತ್ತ ಹಾಕಿ ಮತ್ತು ಹಸಿರು ಬಣ್ಣ ತುಂಬಿರಿ. ಮಗುವಿಗೆ ಅಭ್ಯಾಸ ಹಳೆಯನ್ನು ಮಾಡುವಾಗ ಸಂತೋಷವಾಯಿತೆ? ಈ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಇಂದಿನ ಸಭೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ ಹೊಸ ವಿಷಯದ ಬಗ್ಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಿಮ್ಮ ಮತ್ತು ಕುಟುಂಬದವರ ಆರೋಗ್ಯದ ಬಗ್ಗೆ ನೋಡಿಕೊಳ್ಳಿ. ಧನ್ಯವಾದಗಳು.